ಬಿಜೆಪಿ ಹೂಡಿರುವ ಮೂಡಾಸ್ತ್ರಕ್ಕೆ ಕಾಂಗ್ರೆಸ್ ಕರೋನಾಸ್ತ್ರವನ್ನು ಹೂಡಿದೆ. ಜಸ್ಟಿಸ್ ಜಾನ್ ಮೈಕೆಲ್ ಕುನಹ ನೇತೃತ್ವದ ಆಯೋಗ ಬಿಜೆಪಿ ಸರ್ಕಾರದಲ್ಲಿ ಕರೋನಾ ಹಗರಣದ ವರದಿಯನ್ನು ಸಿಎಂಗೆ ಸಲ್ಲಿಸಿದೆ. ಕೋವಿಡ್ ಅವಧಿಯಲ್ಲಿನ ಹಣದ ಖರ್ಚು ವೆಚ್ಚದ ಸಂಪೂರ್ಣ ವರದಿ ಸಿಎಂ ಸಿದ್ದರಾಮಯ್ಯ ಕೈ ಸೇರಿದೆ. ಜಸ್ಟಿಸ್ ಜಾನ್ ಮೈಕೆಲ್ ಡಿ ಕುನಹ ನೇತೃತ್ವದಲ್ಲಿ ಸಿಎಂ ಕಾವೇರಿ ನಿವಾಸದಲ್ಲಿ ವರದಿಯನ್ನು ಸಲ್ಲಿಸಲಾಗಿದೆ. ಬೃಹತ್ ಗಾತ್ರದ ಬಾಕ್ಸ್ನಲ್ಲಿ ಒಟ್ಟು 1722 ಪುಟಗಳ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಆಯೋಗವು ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಶಿಫಾರಸನ್ನು ಮಾಡಿದೆ. ಮಧ್ಯಂತರ ವರದಿಯಲ್ಲಿ ಭ್ರಷ್ಟಾಚಾರ ನಡೆದಿರುವುದರ ಬಗ್ಗೆ ಉಲ್ಲೇಖಿಸಲಾಗಿದೆ.